ಶ್ರೀನಿವಾಸ್ ಸತೀಶ್ ಜಾರಕಿಹೊಳಿ ವಿರುದ್ಧ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅಸಮಾಧಾನ ಹೊರಹಾಕಿದ್ರು. ಈ ಭಾಗದ ಎಸ್ಪಿ ನಾಯಕರನ್ನ ರಾಜಕೀಯವಾಗಿ ಸತೀಶ್ ಜಾರಕಿಹೊಳಿ ಫ್ಯಾಮಿಲಿ ನಿರ್ನಾಮ ಮಾಡ್ತಾ ಇದೆ ಎಂದು ಆರೋಪಿಸಿದ್ರು. ಮಹೇಂದ್ರ ತಮ್ಮಣ್ಣವರ್ ಈ ಆರೋಪಕ್ಕೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿದ್ದಾರೆ. ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಭರ್ಜರಿ ವಿಜಯ ಸಾಧಿಸೋ ಬಗ್ಗೆ ಭರ್ಜರಿ ನಿಮ್ಗೆ ಹೇಳ್ತಾ ಇದ್ದೀವಿ, ನಾವು ಗೆಲ್ಲತ್ತೆ ಖಂಡಿತ ಎಷ್ಟು ಹೇಳೋದು ಹೇಳೋಕ್ಕಾಗಲ್ಲ ಅಂತ ಪದೇ ಪದೇ ಹೇಳಿದ್ದೀವಿ, ಮುಂದೆ ಹೇಳಿದ್ದೀವಿ, ಭಾಷೆಯನ್ನು ಹೇಳಿದ್ದೀವಿ, ಹೇಳ್ತೀವಿ. ನಂತರ ಎಷ್ಟು ಹೇಳೋದು ಮಾತ್ರ ಹೇಳಿಕ್ಕಾಗಲ್ಲ ಅಂತ ಮುಂಚೆ ಹೇಳಿದ್ದು. ಜನರ ಆಶೀರ್ವಾದ ಮಾಡಿದ್ದಾರೆ ನಮಗೆ, ಸೊ ಗೆದ್ದಿದ್ದೀವಿ. ಸೊ ಭಾಳ ದೊಡ್ಡ ಜವಾಬ್ದಾರಿಯಿಂದ ಸಣ್ಣ ವಯಸ್ಸಲ್ಲಿ ಕ್ರಿಯಾಂಕೆ ಕೊಟ್ಟಿದ್ದಾರೆ. ಸೊ ಅದನ್ನು 5 ವರ್ಷಗಳಲ್ಲಿ ಸಾರ್ವಜನಿಕವಾಗಿ ವಾಪಸ್ ನಾವು ಕೊಡಬೇಕು ಅವರ ಶೇರ್ ಮಾಡಲಿಕ್ಕೆ. ಸೊ ಭಾಳಷ್ಟು ಚಾಲೆಂಜ್ ಇದೆ, ಭಾಳಷ್ಟು ಅಭಿವೃದ್ಧಿಗಳ ದೃಷ್ಟಿಯಿಂದ, ಸಮುದಾಯಗಳ ದೃಷ್ಟಿಯಿಂದ ಭಾಳಷ್ಟು ಚಾಲೆಂಜ್ ಇದೆ. ಅಷ್ಟೇ ಸಂಬಂಧ ಕೆಲಸಕ್ಕೆಲ್ಲ ಕೆಲಸ ಮಾಡೋದು, ಆದರೆ ಧೈರ್ಯ ಇದೆ ನಮಗೆ, ಮಾಡ್ತೀವಿ. ಅವ್ರಿಗೆ ನಮ್ಮಲ್ಲಿ ಭರವಸೆ ಸಿಕ್ಕಿದಾರ, ಆಸೆಯನ್ನು ಖಂಡಿತವಾಗಿ ಈಡೇರಿಸ್ತೀವಿ. ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ 2 ಡಿಜಿಟ್ ನಂಬರ್ ದಾಖಲೆ ಕಾಲಿಲ್ಲ, ಏನು ಕಾರಣ ಇರಬಹುದು ಸರ್? ಆಗಿಲ್ಲ ಅಂದ್ರೂ ಕೂಡ ನೀವು ಹೋದ ಸಲ BJP ಎಷ್ಟೆಟ್ ಲೀಡ್ ಲೆಕ್ಕಿದ್ದು ನೋಡಿದಿರಲ್ಲ, ಲೀಡ್ ಎಷ್ಟಿತ್ತು? 3 ಲಕ್ಷ, 4 ಲಕ್ಷ, 2 ಲಕ್ಷ ಕೆಳಗೆ ಯಾರೂ ಇಲ್ಲ. ಈಗ ಅವ್ರಿಗೆ ಇದ್ದಂಥ ಬಿಜಾಪುರ 70,000, ಬಾಗಲಕೋಟೆ 70,000, 60,000 ಹಾವೇರಿ, 1 ಲಕ್ಷ ಧಾರವಾಡ, ಸೊ ಚಿತ್ರದುರ್ಗ 40,000. ಅಂದರೆ ಅವರ ಲೀಡ್ ಮಾತ್ರ ಕಡಿಮೆ ಆಗಲು ಯಶಸ್ವಿಯಾಗಿದೆ. ಅಂದರೆ ಮೋದಿ ಅವರ ಜನಪ್ರಿಯ ಇಲ್ಲ, ಜನಪ್ರಿಯ ಇಲ್ಲ ಅನ್ನೋದು ಸಾಬೀತು ಆಗಿದೆ. ಅಷ್ಟು ಪ್ರಭಾವ ಇಲ್ಲ. ಸೊ ಇದು ಜನ ಡಿಫ್ರೆಂಟಾಗಿ ನೋಡ್ತಾರೆ, ಲೋಕಸಭೆಗೆ ರಾಜ್ಯಕ್ಕೆ ಚುನಾವಣೆಗೆ ಡಿಫ್ರೆಂಟಾಗಿ ನೋಡ್ತಾರೆ. ಅವ್ರು ಕೂಡ ಲೀಡ್ ಆಗಿದ್ದು ಮಾತ್ರ ಒಂದು ಸಂತೋಷಕರ ಸಂಗತಿ. ಸರ, ಲೋಕಸಭೆ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಬೀಳ್ತಾ ಇತ್ತು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬೀಳುವಂಥದ್ದೇನಿಲ್ಲ, ಈಗ ಅವ್ರದ್ದೇನದೇ ಹೇಳಲ್ಲ. ಈಗೇನು ಅವರು ಎಷ್ಟು ಅವ್ರದ್ದೇ ಒಂದು 40 ಸೀಟ್ ಕಡಿಮೆ ಆಗಿದೆ ಓವರಾಲ್, ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ BJP ಕಡಿಮೆ ಆಗಿದೆ, 220 ಬಂದು ನಿಂತಿದೆ. ಅವ್ರು ಬೇರೆ ಅವ್ರ ಸರ್ಕಾರದಿಂದ ಇವತ್ತು ಸರ್ಕಾರ ಮಾಡ್ತಿದ್ದಾರೆ. ಸೊ ಹಿಂದೆ ಇರುವಂಥ ಅಪ್ಪರ ಡಿಸಿಷನ್ಗಳು ಈಗ ಇರೋಲ್ಲ, ಯಾಕೆಂದರೆ ಬೇರೆಯವ್ರ ಮ್ಯಾಲೆ ಡಿಪೆಂಡ್ ಆಗಿದ್ದಾರೆ. ಈಗ ಅವರು TDP, JDU ಭಾಳಷ್ಟು ಪಕ್ಷ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗಾಗಿ ಇನ್ನು ಬಹುಶಃ ನಮ್ಮದು ವಿನಂತಿ ಅವ್ರಿಗೆ ಇನ್ನೂ ಡೆವಲಪ್ಮೆಂಟ್ ಬಗ್ಗೆ ಅವರು ಫೋಕಸ್ ಮಾಡಬೇಕು. ಮೋದಿ ಅವರು ಬಡತನ ಬಗ್ಗೆ ಫೋಕಸ್ ಮಾಡಬೇಕು, ನೌಕರಿಗಳ ಬಗ್ಗೆ ಫೋಕಸ್ ಮಾಡಬೇಕು. ಈ ಧರ್ಮ ಹಿಂದೂ ಮುಸ್ಲಿಮ್ ಅನ್ನು ಬಿಟ್ಟು ಅವರು ರಿಯಲ್ ಆಗಿ ದೇಶದ ಕಟ್ಟುವಂಥ ಕೆಲಸ ಮೂರನೇ ಅವರು ಯಾರು ಮಾಡಂತ ನಮ್ಮ ಮೋದಿ ಅವರಿಗೆ ವಿನಂತಿ. ಏನಾರೋಪ ಸರ್, ಏನು ಆರೋಪ ಅಂದರೆ ನೀವು SC ಜನಾಂಗವನ್ನು, ಸಮುದಾಯದ ನಾಯಕರನ್ನ ತುಳಿತಾ ಇದ್ದೀರಿ, ವ್ಯವಸ್ಥಿತವಾಗಿ ಒಂದು ತಂತ್ರ ರೂಪಿಸಿದ್ದೀರಿ ಅಂತ ಆರೋಪ ಮಾಡಿದ್ದಾರೆ ಸರ್, ಪ್ರೆಸ್ ಮೀಟ್ ಕರೆದು. ಅದಕ್ಕೆ ನಾವೇನು ಹೇಳಬೇಕಂತ ಅವಶ್ಯಕತೆ ಇಲ್ಲ. ಈಗ ಅವನ ಭಾಗದಾಗ SC ಇದ್ದಾರೆ, ಎಷ್ಟು ನಮಗೆ ಲೀಡ್ ಕೊಟ್ಟಿದ್ದಾರೆ ಅಲ್ಲೇ ಇದೆ. ರಾಯ ಭಾಗದಲ್ಲಿ SC ಜನ ಜಾಸ್ತಿ ಇರೋದ್ರಲ್ಲಿ ಎಷ್ಟು ನಮಗೆ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಒಬ್ಬರೊಂದು ಪಕ್ಷದಲ್ಲಿ ಇದ್ದು ಸರಿಯಾದಕ್ಕಿಂತ ಚುನಾವಣೆ ಮಾಡದೆ ಒಳ್ಳೆಯ ಕೊನೆ 2-3 ದಿವಸ ಯಾರಿಗೂ ಕೂಡ ಸಿಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಅವನ ಮೇಲೆ ಆರೋಪ ಮಾಡಿದ್ವಿ. ಅವನು ತುಳಿದ ಮತ್ತು ಇವನು MLA ಟಿಕೆಟ್ ಕೊಟ್ಟಾರೆ ಯಾರು? ಇವನಿಗೆ ಮಹೇಶ್ ತಮ್ಮಣ್ಣವ್ರಿಗೆ ಟಿಕೆಟ್ ಕೊಟ್ಟಾರೆ ಯಾರು? ಅವನಿಗೆ ಪ್ರಚಾರ ಮಾಡಿ ನಾವು ಗೆಲ್ಸಿದ್ವಿ, ಎಲ್ಲರೂ ಗೆಲ್ಲಿಸಿದ್ದಾರೆ. ಅವ್ರು ಟಿಕೆಟ್ ಕೊಟ್ಟಾರೆ ಯಾರು ಇವನಿಗೆ? ಕೊಟ್ಟಿಲ್ಲ. ಒಬ್ಬ ನೀವು ತನ್ನ ಪಕ್ಷ ಬಿಟ್ಟ ತನ್ನ ಹಳೆಯನ ಏನಾಗ್ತಾನೆ ಅವನು ಕಲ್ಲೋಗ್ತಾರ? ಅವನಿಂದ ನೀವು ಬೆಣ್ಣಕ್ಕೆ ಕೆಲಸ ಮಾಡಿದ್ದಕ್ಕೆ ನಾವು ಆರೋಪ ಮಾಡಿದ್ವಿ. ಇದರಲ್ಲಿ ತುಳಿದು ಹೇಳಿದಿಲ್ಲ. ನೀವು ಪ್ರಶ್ನೆ ಮಾಡಿ ಕೇಳಿದ್ರೆ ಅವನಿಗೆ ನಿನ್ನ ಟಿಕೆಟ್ ಯಾರು ಕೊಟ್ಟರು? ನಾವೇ ಕೊಟ್ಟಿದ್ದೀವಿ ಸರ್. ಅವ್ರು ಹೇಳ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ 23,000 ಲೀಡ್ ಬಂದಿತ್ತು, ಏನು MLA ಇಲೆಕ್ಷನ್ದಲ್ಲಿ ಲೀಡ್ ಬಂದಿತ್ತು, ಅದನ್ನೇ ಕೂಡ MP ಇಲೆಕ್ಷನ್ದಲ್ಲೂ ಕೂಡ ಲೀಡ್ ಮಾಡಿದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ 50,000 ಲೀಡ್ ತೊಗೊಂಡಿದ್ರು, ಆದರೆ ಈ ಬಾರಿ 23,000 ಮಾತ್ರ ಸತೀಶ್ ಜಾರಕಿಹೊಳಿ ಅವರು ಲೀಡ್ ಕೊಟ್ಟಿದ್ದಾರೆ. ಇವರೇ ಪಕ್ಷ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಲಿಲ್ವಾ ಅಂತ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಸರ್ ಅವರು. ಪ್ರಶ್ನೆ ಇಲ್ಲ, ಅವನೇನು ಇತರ ಶಕ್ತಿ, ಅವನು ಎಷ್ಟು ಶಕ್ತಿ ಮೇಲೆ ಪ್ರಯತ್ನ ಮಾಡಿದಾರೆ, ಆದರೆ ಪಕ್ಷ ಬಿಟ್ಟು ಹೊರಗೆ ಯಾರು ಹೋಗಿಲ್ಲ. ಮಹೇಶ್ ತಮ್ಮಣ್ಣವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರು, 3.5 ಸಾವಿರ ಮಾತ್ರ ತೊಗೊಂಡ್ರು. ಯಾಕಂದ್ರೆ ಅವ್ರ ಶಕ್ತಿ ಅಷ್ಟೇ ಇಂಡಿವಿಜುವಲ್, ಮಿಕ್ಕಿದಾರ ಪಾರ್ಟಿ ಪರವಾಗಿ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹೀಗಾಗಿ ಅವ್ರ ಬಗ್ಗೆ ಹೆಚ್ಚು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಮುಗಿದ ಅಧ್ಯಾಯ. ಸೊ ಅವ್ನು ವಿರೋಧ ಮಾಡಿದ್ರು ನಾವು ಬೆದ್ದಿದ್ದೀವಿ. ಸೊ ಅದು ಮುಗಿದಂಥ ಅಧ್ಯಾಯ. ಮಹೇಂದ್ರ ತಮ್ಮಣ್ಣವರು ನನ್ನ ಪರವಾಗಿ ಯಾರೋ ನಿಮಗೆ ಕಿವಿಯಲ್ಲಿ ಊದುತ್ತಾ ಇದ್ದಾರೆ, ನಾನು ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ನೀವು ಗೊತ್ತಾರ ಮಣ್ಣಿದ್ರಾಗ ನಾನೇ ಇದಿಲ್ಲ ಅಲ್ಲಿ. ಚುನಾವಣೆಯಲ್ಲಿ ಕೊನೆಗೂ ನಾನೇ ಇದೆ. ಎಷ್ಟು ಹಳ್ಳಿ ವಿಸಿಟ್ ಮಾಡಿದ್ರು ಲಾಸ್ಟ್ ಡೇ ಅವರು
ಎಲ್ಲಿದ್ರು ಎರಡು ದಿವಸ ಯಾರಿಗೂ ಸಿಕ್ಕಿಲ್ಲ, ನಾನೇ ಇದ್ದೆ ಅಲ್ಲಿ ಕೃಷಿಯಲ್ಲಿ ಆರೋಗ್ಯದಲ್ಲಿ. ಹೀಗಾಗಿ ಆಧಾರದ ಮೇಲೆ ಆರೋಪ ಮಾಡಿದ್ವಿ. ಅವ್ರ ಮಂದಿಗೆಲ್ಲ ಸಾಕಷ್ಟು ಹೇಳಿದ್ರು ಅವರು ಅವರ ಕಂಟ್ರೋಲ್ ಮಾಡಲಿಕ್ಕೆ, ಯಾರೋ ಪಕ್ಷಿ ಬಿಟ್ಟು ಯಾರೋ ಹೋಗಿಲ್ಲ. ಹೀಗಾಗಿ ಪಕ್ಷದ ಪರವಾಗಿದ್ದಾರೆ ನಮಗೆ ಹಾಕಿದ್ದಾರೆ, ಅವ್ರ ಪರವಾಗಿದ್ದಾರೆ ಮೂರುವರೆ ಸಾವಿರ ಜನ ಅವ್ರನ್ನ ಹಾಕಿದ್ದಾರೆ. ನಾನು ಶಂಭು ಪಂಚ ಗ್ಯಾರಂಟಿ ಯೋಜನೆಗಳು ವಿಫಲ ಆಯಿತು. ವಿಫಲ ಇಲ್ಲ, ಈಗಲೂ ದಾಟಕ್ಕಾಗಲಿಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತು. ನಾವು ಸೋತಿರಬಹುದು, ಸರ್ಕಾರ ಇಷ್ಟೊಂದು ಕಡಿಮೆ ಇದ್ರೊಳಗೆ ಹತ್ರ ಸೋತಿದ್ದೀವಿ. ಅದೀಗ ಹೇಳಿದಲ್ಲ ಬಿಜೆಪಿ ಅವರ ಹತ್ರ 2 ಲಕ್ಷ 3 ಲಕ್ಷ 4 ಲಕ್ಷ ಇಲ್ಲಲ್ಲ, ಅದು ಗ್ಯಾರಂಟಿ ಪ್ರಭಾವ ಕಡಿಮೆ ಆಗಿದೆ. ಮುಂದಿನ ಸಾರಿ ಕೂಡ ಅನುಕೂಲ ಆಗ್ತಿದ್ದೆ. ಈಗಾಗಲೇ ಸುಮಾರು 100 ಕಡೆ ನಾವು ಮುನ್ನಡೆಯಲ್ಲಿದ್ದೀವಿ. 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಂ ಪಿಗೆ ಇಳಿದ್ವಿ ನಾವು, ಇನ್ನು ಎಮ್ ಎಲ್ ಎ ಬಂದ ಅದ್ರ ಪ್ರಶ್ನೆ ಬೇರೆ. ಕೆಲವು ಶಾಸಕರು ಇವತ್ತು ಪಂಚ ಗ್ಯಾರಂಟಿ ಬಂದ್ ಮಾಡುತ್ತೆ ಒತ್ತಡ ಮಾಡ್ತಾರೆ ಸಿ ಎಂ ಅವರಿಗೆ, ಅದು ಲೀಡ್ ಕಡಿಮೆ ಆಗಿದೆ, ವರ್ಕ್ ಆಗಿದೆ ಆಗಿಲ್ಲ ಅಂತಿಲ್ಲ. ಯಾಕಂದರೆ ಈ ಚುನಾವಣೆಯಲ್ಲಿ ಜನ ನೋಡೋ ದೃಷ್ಟಿ ಬೇರೆ, ರಾಷ್ಟ್ರದ ವಿಷಯಗಳನ್ನು ನೋಡಿ ಒಟ್ಟಾಕ್ತಾರೆ. ಇದು ಡೆವಲಪ್ಮೆಂಟು ನಿಮ್ಮ ಗ್ಯಾರಂಟಿ ನೋಡಿ ಒಟ್ಟಾಕಲ್ಲ. ಆದರೂ ಕೂಡ ನಮ್ಮ ಅವ್ರ ಲೀಡ್ ಕಡಿಮೆ ಮಾಡಿದ್ರೆ ನಮಗೊಂದು ಸಂತೋಷ. ಈಗ 15 ಮಿನಿಟ್ ಬೇಕು, ಸಂಜಯ್ ರಾವತ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಎನ್ ಡಿ ಎ ಮಾಡ್ತಕ್ಕಂಥ ಅಂಗ್ಲಿಕ್ಕೆ ಬರ್ದಲ್ಲ ಅಭಿ ಪಿಕ್ಚರ್ ಸ್ಟಾರ್ಟ್ ದ ಎಂಡ್. ಅದು ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ಲ, ಇಲ್ಲ ದಿಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಕೆಲವೊಂದು ನಿಲ್ದಲ್ಲಿ ಕೇಳೋದು ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಸರ್ ಅಥಣಿಯಲ್ಲಿ ತಮ್ಮ ಕೆಲವು ಅಥಣಿಯಲ್ಲಿ ನಿನ್ನೆ ಮೊನ್ನೆ ಹೇಳಿದ್ದಿಲ್ಲ, ಅದರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಉದ್ದೇಶಪೂರ್ವಕವಾಗಿ ಕೆಲವರು ನಮ್ಮದು ಮಾಡಲಿಲ್ಲ ಅನ್ನೋದು ಆರೋಪ ಮಾಡಿದರೆ ಅದರಲ್ಲಿ ಎಲ್ಲ ಪ್ರಶ್ನೆ ಇಲ್ಲ. ಯಾಕೆ ನಾನು ಕೊನೆಯದು ಸಿಗಲೇ ಇದೆ, 2 ವರ್ಷದಿಂದ ನೋಡಿದ್ವಿ ಅವರ ಸಹಕಾರ ಸಿಗಲಿಲ್ಲ ನಮಗೆ, ಸಿಕ್ಕಿದರೆ ಇನ್ನೊಂದು 20,000 ಲೀಡ್ ಆಗ್ತಿತ್ತು. ಸೊ ಅದನ್ನು ಹೇಳಿದ್ವಿ, ಈಗ ಕೂಡ ಅದನ್ನು ಹೇಳಿದ್ವಿ ಸರ್. ಕೆಲವರು ಅಂದರೆ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಲಿಲ್ಲ ಅಥವಾ ಶಾಸಕರು ಮಾಡಲಿಲ್ವಾ ಸರ್? ಹೊಸ ಬಿಜೆಪಿಯಿಂದ ಬಂದಂಥ ಶಾಸಕರ ಜೋಡಿ ಬಂದಂಥ. ಮತದಾನಕ್ಕಿಂತ 2 ದಿನದ ಮುಂಚೆ ಮಹೇಂದ್ರ ತಮ್ಮಣ್ಣವರ್ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಚುನಾವಣೆಯಲ್ಲಿ ಅವರ ಸಂಬಂಧಿ ಶಂಭು ಕಲ್ಲೂಳ್ಕರ್ ಪರವಾಗಿ ಕೆಲಸ ಮಾಡಿದ್ದಾರೆ. ಕೊಡಚಿಯಲ್ಲಿ ಶಂಭು ಕಲ್ಲೂಳ್ಕರ್ಗೆ ಕೇವಲ 3,000 ಮತಗಳು ಬಂದಿವೆ. ಮಹೇಂದ್ರ ತಮ್ಮಣ್ಣವರ ತಾಕತ್ತು ಅಷ್ಟೇ ಎಂದು ವ್ಯಂಗ್ಯವಾಡಿದ್ದಾರೆ. ನಾನು ಯಾವ ನಾಯಕರನ್ನ ತುಳಿಯುವ ಪ್ರಯತ್ನ ಮಾಡ್ತಿಲ್ಲ, ಪಕ್ಷದಲ್ಲಿ ಇದ್ದುಕೊಂಡು ಬೇರೆಯವರ ಪರವಾಗಿ ಮಹೇಂದ್ರ ತಮ್ಮಣ್ಣವರ್ ಕೆಲಸ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಸಂಕಲ್ಪ್ ಶಿಂದೆ, ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.